ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿಯ 46ನೇ ಸಂಚಿಕೆ ಬೀಚ್ ಸ್ವಚ್ಛತೆ ಹಾಗೂ ತ್ಯಾಜ್ಯ ವಿಲೇವಾರಿಯಲ್ಲಿ ನಿರಂತರತೆ ಹೆಜಮಾಡಿ ಗ್ರಾಮ ಪಂಚಾಯತಿನ ಸಾಧನೆ ಕ್ಷೇತ್ರಾಧಾರಿತ ಕಾರ್ಯಕ್ರಮ ನಮ್ಮ ಶಾಲೆ ಇದರ ಪಕ್ಕದಲ್ಲಿಂಟು ನಮ್ಮ ಮಕ್ಕಳು ಸಾಯ್ತಾರೆ ನಮ್ಮ ಮಕ್ಕಳ ಪೋಷಕರು ಸಾಯ್ತಾರೆ ಅಂತ ಹೇಳಿ ಕೂಗುವ ಪರಿಸ್ಥಿತಿಯಲ್ಲಿ ಪೋಷಕರನ್ನೆಲ್ಲ ಕರ್ಕೊಂಡು ಗ್ರಾಮ ಪಂಚಾಯತಿಗೆ ಬರುವ ಅಲ್ಲಿಗೆವರೆಗೆ ಆಯಿತು. ಅವರನ್ನು ಸಮಾಧಾನ ಪಡಿಸಬೇಕಾದ್ರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ನಿಟ್ಟೆಯಲ್ಲಿ ಒಂದು SLRM ಘಟಕ ಆವಾಗಲೇ ಪ್ರಾರಂಭವಾದದ್ದು ಸಂಸ್ಥೆ ಇತ್ತು, ಅದು ಪಂಚಾಯತಿ ಆವರಣದ ಒಳಗಡೆ ಇತ್ತು. ಅದಕ್ಕೆ ಅದರ ಉಸ್ತುವಾರಿ ಸಮಿತಿಯನ್ನು ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಭೇಟಿ ಮಾಡಿಸಿದ್ದೇವೆ, ಅಲ್ಲಿ ಅವರನ್ನೆಲ್ಲ ವೀಕ್ಷಣೆ ಮಾಡಿಸಿದ್ದೇವೆ. ಅಲ್ಲಿ ಅಷ್ಟು ಸಮಂಜಸ ಆಗದಿದ್ದರೂ ಕೂಡ ಮನವರಿ ಪರಿವರ್ತನೆ ಮಾಡುವಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಮರ್ಥಕವಾಗಿ ನಿರ್ವಹಿಸಿದ್ದಾರೆ. ಆದ್ದರಿಂದ ಹಂತ ಹಂತವಾಗಿ ಇಲ್ಲಿ ಈ ಘಟಕ ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಆದರೆ ಇಲ್ಲಿ ಪ್ರಾರಂಭಿಸಿದ ಹಂತದಲ್ಲಿ ನಾವು ಏನು 12 ಜನರನ್ನು ಆಯ್ಕೆ ಮಾಡಿದ್ದೇವೋ ಅವರು ವ್ಯವಸ್ಥಿತವಾಗಿ ಮಾಡಿದ್ರಿಂದ ಈಗ ಇದು ಇಷ್ಟು ಎತ್ತರಕ್ಕೆ ಬರಲಿಕ್ಕೆ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅಲ್ಲಿ ತರಬೇತಿಯಲ್ಲಿ ನಮಗೆ ಇಷ್ಟು ಪರಿಣಾಮಕಾರಿಯಾದ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮನೆಯಲ್ಲಿ ಬರುವಂಥ ಏನು ತ್ಯಾಜ್ಯ ಇದೆ ಅದನ್ನು ಯಾವುದೂ ತ್ಯಾಜ್ಯ ಕೂಡ ಅದು ತ್ಯಾಜ್ಯ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಅದೆಲ್ಲವೂ ಸಂಪನ್ಮೂಲ ಆಗಿ ಪರಿವರ್ತನೆ ಆಗುವಂಥದ್ದು. ಹಸಿಕಸ ಇದ್ದರೆ ಗೊಬ್ಬರ ಆಗ್ತದೆ. ಒಣಕಸದಲ್ಲಿ ಅಲ್ಲಿ ನಮಗೆ ತರಬೇತಿ ಕೊಡುವಾಗ ಸಾಧಾರಣ 67 ನಮೂನೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಒಣಕಸವನ್ನು ವಿಂಗಡಿಸುವಂಥ ನಮೂನೆಯನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದರು. ಆದರೆ ಬರ್ತಾ ಬರ್ತಾ ಅದು 67 ನಮೂನೆ ಇರ್ಬೋದು ಅಥವಾ 32 ನಮೂನೆಯಲ್ಲಿ ವಿಂಗಡಣೆ ಮಾಡುವಂಥದ್ದು, ಅದು ತುಂಬ ಮೈಕ್ರೋ ಆಗ್ತದೆ ಮತ್ತು ತುಂಬ ಮ್ಯಾನ್ ಪವರ್ ಬೇಕಾಗ್ತದೆ ಅಂತ ಹೇಳುವ ಉದ್ದೇಶದಿಂದ ಈಗ ನಾವು 12 ವಿಧದಿಂದ ಅದನ್ನು ನಾವು ವಿಂಗಡಣೆ ಮಾಡ್ತೇವೆ ಮತ್ತು ವಿಂಗಡಣೆ ಮಾಡುವಂಥ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ತರಬೇತಿ ಆದ ಕೂಡಲೇ ನಾವು ವಾಪಸ್ ಬಂದ ಕೂಡಲೇ ಇಂಥದ್ದು ಘಟಕ ಮಾಡುವುದಿಲ್ಲ. ಆ ಘಟಕ ಮಾಡಿದರೆ ಅದು ಡೈಲಿ ಕಸ ತರಬೇಕು, ಡೈಲಿ ಕಸ ವಿಲೇವಾರಿ ಆಗಬೇಕು. ಹೋಗುವಾಗ ಅಷ್ಟು ಕ್ಲೀನಾಗಿ ನೀಟಾಗಿ ನಮ್ಮ ಘಟಕವನ್ನು ಇಟ್ಟು ಅವರು ನಿರ್ವಾಹಕರು ಮನೆಗೆ ಹೋಗಬೇಕು. ಅಂದರೆ ಒಂದು ಮನೆ ಕಡೆ ಕೂಡ ವಾಸನೆ ಬರುವುದಿಲ್ಲ ಅಂಥದ್ದು. ಇದನ್ನು ನಮಗೆ ತರಬೇತಿ ಕೊಟ್ಟಿದ್ದರು. ಆ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥ ಇಚ್ಛಾಶಕ್ತಿಯನ್ನು ನಾವು ಹೊಂದಿತ್ತು. ನಮ್ಮ ಹೆಜಮಾಡಿ ಗ್ರಾಮದಲ್ಲಿ ನಮಗೆ 2300 ಮನೆಗಳು, ಅದರಲ್ಲಿ ನಾವು ಸುಮಾರು 2000 ಮನೆಗಳನ್ನು ಕೂಡ ಕಸ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಹಾಗೆ ಅದರಲ್ಲಿ ವಾಣಿಜ್ಯ ಕೇಂದ್ರಗಳು, ಕೆಲವೊಂದು ಗೂಡಂಗಡಿಗಳು, ಇತರ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳು, ದೊಡ್ಡ ಪ್ರಮಾಣದ ಅಂಗಡಿಗಳು ಬಹಳ ಕಡಿಮೆ. ಆದರೂ ನಾವು ಬಹಳ ಎಲ್ಲವನ್ನು ಕವರ್ ಮಾಡುವುದರಲ್ಲಿ ಸಾಹಸ ಪ್ರಯತ್ನ ಮಾಡಿದ್ದೇವೆ. ಇವಾಗ ಸುಮಾರು ಎಲ್ಲ ಮನೆಗಳಿಂದ ಕಸಗಳನ್ನು ನಾವು ಅಚ್ಚುಕಟ್ಟಾಗಿ ನಮ್ಮ ಕೆಲಸಗಾರರು ಬಹಳ ಶ್ರದ್ಧೆಯಿಂದ ಇಲ್ಲಿಗೆ ತಂದುಕೊಂಡು ಅದನ್ನು ನಾವು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಪ್ರಸಾರ September 7 6 ಗಂಟೆ, ಮರುಪ್ರಸಾರ September 8 1 ಗಂಟೆ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್, ಉಡುಪಿ ದೇಸಿ ಸೊಗಡು.